ಜನರಿಗೆ ಎಷ್ಟು ವೇಗವಾಗಿ ಇವತ್ತು ಈ ಕಾರ್ಯಕ್ರಮ ಕೊಡೋರು ಇವತ್ತು ಆರೋಗ್ಯ ಭಾಗ್ಯ ಅವರಿಗೆ ಸಿಗಬೇಕು ಜೀವನ ಉಳಿಸಬೇಕು ಇವೆಲ್ಲ ಪ್ರಯತ್ನಗಳು ಸರ್ಕಾರ ಮಾಡ್ತಾ ಇರಬೇಕಾದ್ರೆ ನೀವು ನಮ್ಮ ಜೊತೆ ಇದ್ದು ಸಹಕಾರ ಮಾಡುವಂಥ ಸ್ಥಿತಿಯಲ್ಲಿ ಸಮಯದಲ್ಲಿ ಇವತ್ತು ನಮ್ಮನ್ನು ಬೊಟ್ಟು ಮಾಡುವಂಥದ್ದು ಇವತ್ತು ನಮ್ಮನ್ನು ಕಾರಣಾಂತರಗಳು ಇವತ್ತು ಮಾನ್ಯ ಅಧ್ಯಕ್ಷರೇ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ಇವತ್ತು ಯಾವುದೇ ರಾಜಕಾರಣ ಇದರಲ್ಲಿ ಮಾಡಬಾರ್ದು ಇವತ್ತು ನಾವೆಲ್ಲರೂ ಕೂಡ ಮೇಲ್ಪಂಕ್ತಿಯನ್ನು ಹಾಕ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ನಾಗರಿಕ ಈ ರಾಜ್ಯದಲ್ಲಿ ಯೋಧರ ರೀತಿಯಲ್ಲಿ ಇರಬೇಕಾಗ್ತದೆ. ಇವತ್ತು ಆರೋಗ್ಯ ಯೋಧರಾಗಿ ಸ್ಪಷ್ಟೀಕರಣ ಈ ಒಂದು ನಿಮ್ಮ ಉತ್ತರ ಮುಗಿತು ಅಂತ ನಾನು ಪರಿಗಣಿಸ್ತೇನೆ. ಸುಧಾಕರ್ ಅವರು ನಿಮ್ಮ ಉತ್ತರ ಮುಗಿತು ಅಂತ ನಾನು ಪರಿಗಣಿಸ್ತೇನೆ. ಪ್ರತಿಯೊಂದು ಮಾನ್ಯ ಅಧ್ಯಕ್ಷರೇ ಮಂತ್ ವೈಸ್ ಬಿಲ್ ವೈಸ್ ಕಂಪನಿ ವೈಸ್ ಡೀಟೇಲ್ಸ್ ಇದೆ, ಇದೆಲ್ಲವೂ ಕೂಡ ಬೇಕಿದ್ರೆ ಯಾವ ನಾಯಕರಿಗೂ ಕೂಡ ನಾನು ಕಳಿಸ್ಕೊಡ್ತೀನಿ. ಇದು ಮಾನ್ಯ ಅಧ್ಯಕ್ಷರೇ ಇದರ ಜೊತೆ ಲೆಟ್ ದಮ್ ಕಂಪೇರ್ ವಿತ್ ಆಲ್ ಅದರ್ ಸ್ಟೇಟ್ಸ್, ಎಲ್ಲ ರಾಜ್ಯಗಳ ಮಾಹಿತಿ ತರಿಸ್ಕೊಂಡ್ಲಿ. ಕೇರಳದು ಮಾನ್ಯ ವಿರೋಧ ಪಕ್ಷದ ನಾಯಕರು ಒಂದು ಎಚ್ಎಫ್ಎನ್ ಹೇಳಿದ್ದಾರೆ, ಆದರೆ ಮಾನ್ಯ ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ತರ್ತೇನೆ, ಅದು ಕೂಡ ಕೇರಳದಲ್ಲಿ ಎಲ್ಲ ಅದರ ಅಸೆಸರೀಸು ಸೇರಿಸಿದರೆ ಅವರೇ ನಮಗಿನ್ನ 8,000 ಜಾಸ್ತಿ ಇದ್ದಾರೆ, ಅದರದ್ದು ಕೂಡ ಮಾಹಿತಿ ತಮಗೆ ಕಳಿಸ್ಕೊಡ್ತೀನಿ. ಈಗ ಸುಧಾಕರ್ ಅವರು ಹಾಗಾಗಿ ಕೊನೆಯದಾಗಿ ಮಾನ್ಯ ಅಧ್ಯಕ್ಷರೇ ಇದು ಸ್ಪಷ್ಟ ಸಂದೇಶ ಆಗಬೇಕಿದು ಸರ್ಕಾರದ ಗೌರವ. ಇದು 21ನೇ ಶತಮಾನದಲ್ಲಿ ನಾವು ನೋಡ್ತಾ ಇರತಕ್ಕಂಥ ಇಂಥ ಮರಣಾಂತಿಕ ಕಾಯಿಲೆ ಬಹುಶಃ ನಮ್ಮ ಮುಂದಿನ ಪೀಳಿಗೆ ನೋಡೋದಿಲ್ಲ. ನಮಗ್ ಬಂದಿದೆ, ಹಾಗಾಗಿ ನಾವೆಲ್ಲರೂ ಕೂಡ ಕಲೆಕ್ಟಿವ್ ಆಗಿ ಮಾನ್ಯ ಅಧ್ಯಕ್ಷರೇ ನಾವು ಇಡೀ ಜನಸಂಖ್ಯೆ ಕರ್ನಾಟಕದ ಎಲ್ಲರೂ ಕೂಡ ವಿರೋಧ ಪಕ್ಷಗಳ ಸಹಕಾರನೂ ನಾನು ಕೇಳ್ತೇನೆ, ಪ್ರತಿಯೊಬ್ಬ ವ್ಯಕ್ತಿಯ ಸಹಕಾರ ರಾಜ್ಯ ಸರ್ಕಾರಕ್ಕೆ ಬೇಕಾಗಿದೆ. ಇಲ್ಲದೇ ಇದ್ರೆ ನಾವು ನಿಗ್ರಹ ಮಾಡೋದು ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ. ಮತ್ತು ಎಲ್ಲಾ ವಿರೋಧ ಪಕ್ಷದ ಅಪಾದನೆಗಳು ಆಧಾರ ರಹಿತವಾಗಿದೆ, ಸುಳ್ಳಿನಿಂದ ಕೂಡಿದೆ, ಸತ್ಯಕ್ಕೆ ದೂರವಾಗಿದೆ. ಇದಕ್ಕೆ ಯಾವ ಒಂದು ಜುಡಿಷಿಯಲ್ ಎನ್ಕ್ವೈರಿ ಬೇಕಾಗಿಲ್ಲ ಅಂತ ನಾನು ಅಭಿಪ್ರಾಯವನ್ನು ಪಡ್ತಾ ಸರ್ಕಾರದ ವತಿಯಿಂದ ಎಳ್ಳಷ್ಟು ಕೂಡ ಲೋಪ ಆಗಿಲ್ಲ ಅಂತ ಹೇಳಿ ಇವತ್ತು ಸಮಗ್ರವಾಗಿ ಉತ್ತರವನ್ನ ವಿರೋಧ ಪಕ್ಷಗಳಿಗೆ ಕೊಟ್ಟಿದ್ದೇನೆ ಅಂತ ಹೇಳಿ ಇವತ್ತು ಮಾನ್ಯ ಸಭಾಧ್ಯಕ್ಷರು ಇಷ್ಟು ಸುದೀರ್ಘವಾದಂತ ಸಮಯ ಕೊಟ್ಟಿದ್ದೀರಿ, ನಿಮಗೆ ವಿಶೇಷ ಕೃತಜ್ಞತೆಗಳನ್ನ ಅರ್ಪಿಸಿ. ಸಿದ್ದರಾಮಯ್ಯನವರು ಕೊರೋನಾ ವಾರ್ ಅಂತ ಹೇಳಿದ್ದಾರೆ, ನಂದೇನ್ ತಕರಾರಿಲ್ಲ. ನಾವು ಫೆಬ್ರವರಿ 9ನೇ ತಾರೀಕಿನಿಂದ ಜುಲೈ 13ನೇ ತಾರೀಕಿನವರೆಗೆ ಕೋಆಪರೇಟ್ ಮಾಡಿದ್ದೀವಿ, ಒಂದೇ ಒಂದು ಚಕಾರ ಎತ್ತಿಲ್ಲ, ನಾವು ಒಂದೇ ಒಂದು ಸರ್ಕಾರದ ವಿರುದ್ಧ ಮಾತಾಡಿಲ್ಲ. ಆಫ್ಟರ್ ವಿ ಕೇಮ್ ಟು ನೋ ದೇರ್ ಇಸ್ ಎ ಮಿಸ್ ಅಪ್ರೋಪ್ರಿಯೇಷನ್ ಇನ್ ಪರ್ಚೇಸ್ ಆಫ್ ದಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್, ಕೆನ್ ವಿ ಕೀಪ್ ಕ್ವೈಟ್? ಮಿಯರ್ಲಿ ವಿ ಆರ್ ಇನ್ ದಿ ಮಿಡ್ಸ್ಟ್ ಆಫ್ ದಿ ಕೊರೋನಾ ವಾರ್, ಕೆನ್ ವಿ ಕೀಪ್ ಕ್ವೈಟ್? ಯು ಟೆಲ್ ಮಿ. ವೆಂಟಿಲೇಟರ್ಸ್ ಇದೆ, ನಿಮ್ಮ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ 400,000 ಕೊಂಡ್ಕೊಂಡಿದೆ, ವಿಚ್ ಆರ್ ದೋಸ್ ವೆಂಟಿಲೇಟರ್ಸ್? ಅವರಿಗೆ ಕೊರೋನಾ ಇರಲಿಲ್ವಾ? 400,000 ಹೆಂಗೆ ಕೊಂಡ್ಕೊಂಡ್ರು ಅವರು? ನೀವು 560,000 18,000 ಕೊಂಡ್ಕೊಂಡಿದ್ರಲ್ಲ, ಅದು ಯಾವ ಪೇಷೆಂಟ್ಗಳಿಗೆ ಉಪಯೋಗಿಸಿದ್ರಿ ಸ್ವಲ್ಪ ಹೇಳ್ತೀರಾ? ವಿಚ್ ಪೇಷೆಂಟ್ ಈಸ್ 18,000 ಉಪಯೋಗಿಸೋದಕ್ಕೆ ರೋಗ ಯಾವುದು? 400,000 ಯಾಕಂದ್ರೆ 2,000 ಬಂದಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ, ಯು ಮೀನ್ ಟು ಸೇ ಅದು ಕಳಪೆನಾ? ಉಪಯೋಗ ಬರದೇ ಇರದ ಕೇಂದ್ರ ಸರ್ಕಾರ ವಾಪಸ್ ಕೊಟ್ಬಿಟ್ರ? ನೋ, ಯು ಆರ್ ಯೂಸ್ಡ್ ಇಟ್. ಏ ಕೂತ್ಕೊಳ್ಳಪ್ಪ, ಆಮೇಲೆ ಮಾತಾಡುವೆ, ಕೂಡ್ರಿ.
ಅದನ್ನು ವಾಪಸ್ ಕೊಟ್ಬಿಟ್ರಾ? ಅದು ಏನು 2000 4 ಲಕ್ಷ ಕೊಟ್ಕೊಂಡಿದ್ದಾರೆ, 2000 ಕೋಟಿ ರೂಪಾಯಿಗೆ ಇಡೀ ದೇಶಕ್ಕೆಲ್ಲ ಹಂಚಿದ್ದಾರೆ, ರಾಜ್ಯಗಳಿಗೆ, ಯೂನಿಯನ್ ಟೆರಿಟರೀಸ್ಗೆ 50,000 ಕೊಂಡ್ಕೊಂಡಿದ್ದಾರೆ. 50,000 ಯು ಮೀಟಿಸೇ ಅವರು ಕಳಪೆ ವೆಂಟಿಲೇಟರ್ಸ್ಗಳನ್ನ ಕೊಂಡ್ಕೊಂಡಿದ್ರ, ನಂಬರ್ ಒನ್. ನಂಬರ್ ಟೂ, ಹಿಂದೆ ಬಿಜೆಪಿ ಶಾಸಕರಾಗಿದ್ದಂಥ ಬಗಲಿ ಅವರು ಇದಕ್ಕೋಗಿದ್ದಾರೆ, ಲೋಕಾಯುಕ್ತಕ್ಕೆ ಹೋಗಿದ್ದಾರೆ, ಉಪಯೋಗಿಸಿರ್ತಕ್ಕಂಥ ವೆಂಟಿಲೇಟರ್ಗಳನ್ನ ಕೊಂಡ್ಕೊಂಡಿದ್ದಾರೆ, ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ಸ್ಗಳನ್ನ ಕೊಂಡ್ಕೊಂಡಿದ್ದಾರೆ, ದುಬಾರಿ ಹಣ ಕೊಟ್ಟು ಕೊಂಡ್ಕೊಂಡಿದ್ದಾರೆ ಅಂತೇಳಿ ಲೋಕಾಯುಕ್ತಕ್ಕೆ ಹೋಗಿದ್ದಾರೆ. ನೀವು 560,000 ಹಿಡಿದು 18 ಲಕ್ಷದವರೆಗೆ ಕೊಂಡ್ಕೊಂಡಿದ್ರೆ, ಇಲ್ಲ ಇಲ್ಲ ಆ ಟೈಮಲ್ಲಿ ಸಿಗ್ತಾ ಇರಲಿಲ್ಲ, ವಾರ್ ಮಧ್ಯದಲ್ಲಿದ್ದ ನಾವು ಕೊಂಡ್ಕೋಬೇಕಾಗಿತ್ತು, ಸುಡ್ ವಿ ಅಗ್ರಿ, ಸುಡ್ ಪೀಪಲ್ ದಿಸ್ ಸ್ಟೇಟ್ ಸುಡ್ ಅಗ್ರಿ? ಇಷ್ಟೊಂದು ವ್ಯತ್ಯಾಸ ಇರುವಾಗ, ರೇಟ್ ವೇರಿಯೇಷನ್ ಇರುವಾಗ, ಏನೋ ಒಂದು 10,000 20,000 ಹೆಚ್ಚು ಕಡಿಮೆ ಇದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, 2%, 3%, 5% ವ್ಯತ್ಯಾಸ ಇದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. 4 ಲಕ್ಷ ಎಲ್ಲಿ, 18 ಲಕ್ಷ ಎಲ್ಲಿ, ಎಷ್ಟು ಪಟ್ಟಾಯ್ತು? ಅದನ್ನ ಒಪ್ಕೊಬಿಡ್ಬೇಕಾ ಕಣ್ಣು ಮುಚ್ಕೊಂಡ್ಬಿಟ್ಟು? ಏ ನೋಡ್ರಿ, ನಾವು ಕೊರೋನಾ ಫೈಟ್ ಮಾಡ್ತಾ ಇದ್ದೀವಿ, ನಾವು 18 ಲಕ್ಷ ಕೊಟ್ಬಿಟ್ಟಿದ್ವಿ, ಈ ಶುಡ್ ಅಗ್ರಿ ಐಸೆ ಮತ್ತೆ ಒಪ್ಕೊಬಿಡ್ಬೇಕಾ? ಈಸ್ ಇಟ್ ನಾಟ್ ಅ ಫ್ಯಾಕ್ಟ್ ಅಂತ ಪ್ರೇಮ ಪೇಸಿ, ಒನ್ ಶುಡ್ ಪ್ರೆಸ್ಯೂಮ್ ದಟ್ ದೇರ್ ಇಸ್ ಎ ಮಿಸ್ ಅಪ್ರೋಪ್ರಿಯೇಷನ್. ವಾಟ್ ಇಸ್ ದಿ ಇನ್ಫರೆನ್ಸ್ ಒನ್ ಕುಡ್ ಡ್ರಾ ಬೈ ಲುಕಿಂಗ್ ಅಟ್ ಆಲ್ ದೀಸ್ ಪ್ರೈಸಸ್? ಸರ್ಟನ್ಲಿ ಎನಿ ಲೇ ಮ್ಯಾನ್ ವಿಲ್ ಇನ್ಫರ್ ದಟ್ ದೇರ್ ಇಸ್ ಎ ಕರಪ್ಷನ್, ದಟ್ ದೇರ್ ಇಸ್ ಎ ಮಿಸ್ ಅಪ್ರೋಪ್ರಿಯೇಷನ್. ನಾವು ಯಾರ್ದು ಅಧಿಕಾರಿಗಳ ನೈತಿಕ ಶಕ್ತಿ ತಗ್ಗಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ. ಇಫ್ ಸಚ್ ಬೀಯಿಂಗ್ ದಿ ಕೇಸ್, ವೈ ಯು ಆರ್ ಸೈಲೆಂಟ್ ಟಿಲ್ 13th of July? ಯು ಆರ್ ನಾಟ್ ಓಪನ್ಡ್ ಅವರ್ ಮೌತ್. ಆದರೆ ನಾವು ಕೋಆಪರೇಷನ್ ಕೊಡ್ಲಿಲ್ವಾ? ಕೊರೋನಾ ಹೆಚ್ಚಾಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆಯಾ? ಇಷ್ಟೆಲ್ಲ ಆದರೂ ಕೂಡ ಯಾಕೆ ನಾವು ವಿ ಆರ್ ಇನ್ ದಿ ಫೋರ್ತ್ ಪ್ಲೇಸ್ ಇನ್ ದಿ ಕಂಟ್ರಿ? ಥರ್ಡ್ ಪ್ಲೇಸ್ ಬಂದ್ಬಿಟ್ಟಿದೀವಿ. ಯಾಕೆ ಬಂದಿದ್ದೀವಿ ದೇಶದಲ್ಲಿ? ಯಾಕೆ 2ನೇ ಸ್ಥಾನದಲ್ಲಿ ಇದ್ದೀವಿ? ವೈ ನ್ಯೂಜಿಲೆಂಡ್ ನಲ್ಲಿ 0 ಗ್ರೋತ್ ಆಗಿದೆ? ಪ್ರೇಮ ಪೇಸಿ, ದೇರ್ ಇಸ್ ಎ ಕ್ಲಿಯರ್, ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಕರಪ್ಷನ್. ಯಾರು ಮಾಡಿದಾರೆ ಏನೋ ಅದಕ್ಕೆ ಎಂಕ್ವೈರಿ ಆಗಬೇಕು ಅಂತ ಹೇಳೋದು. ನೀವು ಹೇಳ್ತಾ ಇದ್ರಿ ಇಲ್ಲ ನಡೆದಿಲ್ಲ, ಪಾರದರ್ಶಕವಾಗಿ ಮಾಡಿದ್ದೀವಿ, ಭ್ರಷ್ಟಾಚಾರ ನಡೆದೇ ಇಲ್ಲ, ನಮ್ಮಂತ ಪ್ರಾಮಾಣಿಕ ಸರ್ಕಾರ ಇಲ್ಲವೇ ಇಲ್ಲ. ಓಕೆ, ನಾನು ಐ ಡೋಂಟ್ ಸೇ ನೀವು ಪ್ರಾಮಾಣಿಕರು ಎಲ್ಲ ಅಪ್ರಾಮಾಣಿಕರು ಅಂತ ನಾನು ಹೇಳಲ್ಲ. ಎಂಕ್ವೈರಿ ಮಾಡಿ, ನಾವೇನು ಡಿಮ್ಯಾಂಡ್ ಮಾಡಿದ್ದೀವಿ? ಲೆಟ್ ದೇರ್ ಬಿ ಎ ಪ್ರೋಬ್ ಬೈ ದಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಆಫ್ ಕರ್ನಾಟಕ, ಲೆಟ್ ದಿ ಟ್ರೂತ್ ಕಮ್ಸ್ ಔಟ್ ವೆದರ್ ವಿ ಆರ್ ರೈಟ್ ಆರ್ ಯು ಆರ್ ರೈಟ್, ಲೆಟ್ ದಿ ಪೀಪಲ್ ನೋ. ಡೆಮಾಕ್ರಸಿನಲ್ಲಿ ಜನಗಳಿಗೆ ಗೊತ್ತಾಗಬೇಕು, ಇಟ್ ಇಸ್ ಎ ಪೀಪಲ್ಸ್ ಮನಿ, ಇಟ್ ಇಸ್ ನಾಟ್ ಅವರ್ ಮನಿ ಆರ್ ಯುವರ್ ಮನಿ. ಅಶೋಕ ಹೇಳ್ತಾ ಇದ್ರು ಇಲ್ಲ ಇಲ್ಲ ಸರ್ಕಾರ ಅದನ್ನ ನಾವು ತೀರ್ಮಾನ ಮಾಡಿಬಿಟ್ಟಿದೀವಿ ಅಂತ. ಯು ಕಾಂಟ್ ಗೋ ಆನ್ ಲೈಕ್ ದಟ್. ಇಟ್ಸ್ ಎ ಪೀಪಲ್ಸ್ ಮನಿ, ಯು ಆರ್ ಅಕೌಂಟಬಲ್ ಟು ಎವ್ರಿ ಪೈಸಾ ಆಫ್ ದಿ ಟ್ಯಾಕ್ಸಸ್ ಪೇಯ್ಡ್ ಬೈ ದಿ ಪೀಪಲ್.